ವೀಕ್ಷಕರೇ, ಕೆಲೇವ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಯಿತು. ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಮಾಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ, ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಕಂಡೆ, ಅರಣ್ಯ ಅಧಿಕಾರಿ ಶಿವಶಂಕರ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯಾ ನಾಯಕ್, ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಎಸ್ಪಿ ಮಿಥುನ್ ಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಡಿಪಾರ್ಟ್ಮೆಂಟ್ ಅದು ಯಾವತ್ತೂ ಕೂಡ ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ, ಅದರಲ್ಲಿ ಮೂರ್ನಾಲ್ಕು ಇದೆ. ಒಂದೇನೆಂದರೆ ಹೊಸ ಟೀಚರ್ಸ್ ತಗೊಳ್ಬೇಕು ಅಂದರೆ ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ನಾನ್ ಹೈದರಾಬಾದ್ ಕರ್ನಾಟಕ ಅಂತ. ಈಗ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಕಡೆ ಸುಲಭವಾಗಿ ಆಗ್ತದೆ, ಅದನ್ನು ಒಂದು ಹಂತಕ್ಕೆ ನಾನು ಹೆಚ್ಚು ವಿವರಣೆ ಹೋಗೋದು. ಹೈದರಾಬಾದ್ ಕರ್ನಾಟಕಕ್ಕೆ ಸ್ಟಕ್ ಆಗಿಬಿಡುತ್ತೆ. ಈಗ ಇದು ಸ್ಟಾರ್ಟ್ ಆಗಿದೆ ಕೌನ್ಸಿಲಿಂಗ್. ಕೌನ್ಸಿಲಿಂಗಲ್ಲಿ ಏನು ಮಾಡ್ತಾರೆ ಈ ಟೀಚರ್ಸು, ಸ್ವಲ್ಪ ಅವರು ಕೂಡ ಮಾನವ್ಯತೆ ಇಟ್ಕೊಳ್ಬೇಕು, ಇಲ್ಲ ನಮ್ಮ ಮಕ್ಕಳು ನಮ್ಮನೆ ಮಕ್ಕಳು ಅಂತಕ್ಕಂಥದ್ದು ಭಾವನೆ ಬರಬೇಕಾದ್ರೆ ಅವ್ರೇನು ಮಾಡ್ತಾರೆ, ಅವರ ಅನುಕೂಲಕ್ಕೆ ಕೆಲವು ಸತಿ ಪಾಪ ಎಲ್ಲೋ ಒಂದು ರೀತಿಯಲ್ಲಿ ಸಿಟಿಯಲ್ಲೋ ಹತ್ತಿರ ಇರಲ್ಲೋ ಎಲ್ಲೋ ಒಂದು ಅವ್ರಿಗೆ ಅನುಕೂಲ ಆಗೋದು ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಭಾಳ ತೊಂದರೆ ಆಗಿಬಿಡುತ್ತೆ. ಅದಕ್ಕೆ ನನಗೆ ಒಂಥರ ಶಾಕಿಂಗ್, 52 ಶಾಲೆ ಜೀರೋ ಟೀಚರ್ಸು ಅಂತ ಹೇಳಿದರೆ ಅದನ್ನು ಮಾಡ್ತೀನಿ, ಅದನ್ನು ತೊಂದರೆ ಏನಿಲ್ಲ, ಅತಿಥಿ ಶಿಕ್ಷಕರನ್ನು ಕೊಡ್ತೀನಿ. ಸಮಸ್ಯೆ ಅದಲ್ಲ, ಪರ್ಮನೆಂಟ್ ಟೀಚರ್ಸ್ ಇರಬೇಕು. ಎಲ್ಲ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ನೀವು ಮಾಧ್ಯಮದಲ್ಲಿ ಟೀಚರ್ಸು ಬರಲಿಲ್ಲ ಕಾದ್ಬಿಟ್ಟು ಹೋದರು ಅಂಥೇಳಿ, ಇಲ್ಲ ಅತಿಥಿ ಶಿಕ್ಷಕರು ಬೇಡ, ನೀವು ಪರ್ಮನೆಂಟ್ ಟೀಚರ್ಸ್ ಕೊಡಿ. ಪರ್ಮನೆಂಟ್ ಟೀಚರ್ ಕೊಡೋದಕ್ಕೆ ಈಗ ಕೌನ್ಸಿಲಿಂಗಿಗೆ ನಾನು ಫಸ್ಟ್ ಮಿನಿಸ್ಟರ್ ಆದಮೇಲೆ ಫಸ್ಟ್ ಸೈನ್ ಮಾಡಿದ್ದೆ ಅದು. ಅಲ್ಲಲ್ಲ ಇಲ್ಲ ಇಲ್ಲ, ಅತಿಥಿಯವರು ಬೇಡ, ನಾನು ಅದನ್ನ ತಿಳ್ಕೊಂಡು ಹೇಳಾಯಿತು. ಡಿ ಸಿಯವ್ರಿಗೂ ಅದು ಗಮನಕ್ಕೆ ಬಂದಿದೆ. ನಾನು ಬೆಂಗಳೂರಲ್ಲೂ ಕೂಡ ನಮ್ಮ ಅಧಿಕಾರಿಯವ್ರ ಹತ್ರ ತಗೊಂಡಿದ್ದೀನಿ, ಅವರು ಸ್ಪಷ್ಟವಾಗಿ ಅತಿಥಿ ಶಿಕ್ಷಕರು ಬೇಡ ನಮಗೆ, ನೀವು ಕೊಟ್ಟರೆ ಇವ್ರನ್ನ ಕೊಡಿ, ನಮ್ಮ ಮಕ್ಕಳಿಗೆ ಕಳಿಸಲ್ಲ ಅಂಥೇಳಿ ಅವ್ರು ರಿವರ್ಸ್ ಹೊಡೆದಿರೋ ಅಂದರೆ ವಾಪಸ್ ಹೋಗಿರ್ತಕ್ಕಂಥದ್ದು ಅಷ್ಟೇ. 52 ಶಾಲೆಯಲ್ಲಿ ಇದೊಂದು ಶಾಲೆಯಲ್ಲಿ ಇದು ಎತ್ತಿಡ್ದಿರೋದು ನೀವು ಮಾಧ್ಯಮದಲ್ಲೂ ಕೂಡ ನೀವು ತೋರಿಸಿದಿರಿ. ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಕೂಡ ಫಸ್ಟ್ ಅತಿಥಿ ಶಿಕ್ಷಕರನ್ನು ತಗೊಳ್ಳಿ. ಈ ಟೀಚರ್ಸ್ ಏನಾಗುತ್ತಲ್ಲ, ಸೇಮ್ ಪ್ರಾಬ್ಲಮ್, ಬಿಕಾಸ್ ಅದು ನನ್ನ ಕಂಟ್ರೋಲ್ ಇಲ್ಲ, ಅದೆಲ್ಲ ಕೌನ್ಸಿಲಿಂಗಲ್ಲಿ ನಡೆಯುತ್ತೆ. ಏನೋ ಇದ್ರದ್ದು ಇದನ್ನು 5-6 ತಿಂಗಳು ಹೆಡಪ್ ಆಗಿತ್ತು, ನೀವು ತಿಳ್ಕೊಳ್ಳಿ ದಯವಿಟ್ಟು. ಶಿಕ್ಷಕರದ್ದು ಏನು ಟ್ರಾನ್ಸ್ಫರ್ ಇದೆಯಲ್ಲ, ಅದು 6 ತಿಂಗಳು ಹೆಡಪ್ ಆಗಿತ್ತು. ನಾನು ಮಿನಿಸ್ಟರ್ ಆಗಿ ಫಸ್ಟ್ ಡಿಸಿಷನ್ ತಗೊಂಡಿದ್ದೆ, ಅದಕ್ಕೆ ನಾನು ಸೈನ್ ಮಾಡಿದ್ದೆ ಲೈಫ್ ಅಲ್ಲಿ ಮಿನಿಸ್ಟರ್ ಆದಮೇಲೆ. ಏನು ಅಂತ ಹೇಳಿದರೆ ಫಸ್ಟ್ ಟ್ರಾನ್ಸ್ಫರ್, ಯಾಕೆಂದರೆ ಶಾಲೆಗಳು ಓಪನ್ ಆಗಿದ್ದಾವೆ, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಈಗ ನಾವೇನಾದ್ರು ಟೀಚರ್ಸ್ ಇದು ಮಾಡಿದ್ರೆ, ಆದರೆ ಒಂದೇನು ಅಂದರೆ ಟೀಚರ್ಸು ಕೌನ್ಸಿಲಿಂಗು ಇದನ್ನೆಲ್ಲ ಏನಿದೆ ಭಾಳ ತುರಿತವಾಗಿ ನಡೀತಿದೆ, ಎಲ್ಲ ಆನ್ಲೈನು. ಮುಂಚಿನ ಥರ ಹೋಗಿ ಎಲ್ಲ ಒಂದು ಹತ್ರ ಕೂತ್ಕೊಳ್ಳೋದಿಲ್ಲ, ಇವಾಗೆಲ್ಲ ಆನ್ಲೈನಲ್ಲೇ ಎಲ್ಲ ಮುಗಿದು ಬಿಡುತ್ತೆ. ಒಂದು ಸ್ಯಾಟ್ ಅಂಥೇಳಿ ಒಂದು ಒಳ್ಳೆ ಅದರೊಳಗಿನ ಆ ಪ್ರೋಸೆಸ್ಸಲ್ಲೇ ಎಲ್ಲ ಮುಗಿದೋಗ್ಬಿಡುತ್ತೆ. ಸೊ ಆದರೂ ಕೂಡ ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾನು ಜಸ್ಟ್ ಇನ್ಚಾರ್ಜ್ ತೊಗೊಂಡಿರೋದನ್ನ ನೆಕ್ಸ್ಟ್ ನಾನು ಅದನ್ನು ಯಾವ ರೀತಿ ಮಾಡಬೇಕು ನಾನು ಮಾಡೋಣ. ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚು ಜವಾಬ್ದಾರಿ ಈ ಕಡೆ ತಗೊಳ್ಳಿ ಅಂತ ನಾನು ಮನವಿ ಮಾಡಿದ್ದೀನಿ, ಅವ್ರಿಗೆ ಆಸಕ್ತಿನೂ ಕೂಡ ಇದೆ. ಶರಾವತಿ ಸಂತ್ರಸ್ತರ ಪರವಾಗಿ ಕಾನೂನುಬದ್ಧವಾಗಿ ನಮ್ಮ ಸರ್ಕಾರ ಹೋರಾಡಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಶರಾವತಿ ಭಾಗದವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಾಹಿತಿಯಲ್ಲಿ ಅದು ರಿಜೆಕ್ಟ್ ಆಗಿದೆ ಅಂತೇಳಿ ಮೂಡ್ ಬಂದ್ಬಿಟ್ಟಿದೆ, ಅದು ರಿಜೆಕ್ಟ್ ಏನಾಗಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫಾರೆಸ್ಟ್ ಮಿನಿಸ್ಟರ್ ಇಲ್ಲಿ ಬರ್ತಾರೆ, ಅವರ ಆಡಳಿತ ವರ್ಗದವರು ಬರ್ತಾರೆ, ಅದ್ರ ಜೊತೆಗೆ ರೆವೆನ್ಯೂ ಮತ್ತು ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಅವರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅದ್ರ ಜೊತೆಗೆ ಕಾನೂನು ನೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂಥೇಳಿ ಅದೆಲ್ಲ ಮೋಸ್ಟ್ಲಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಪರ್ಸ್ನಲ್ಲಾಗಿ ನನಗೆ ಮತ್ತು ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳಿದ್ದಾರೆ ಈಗಾಗಲೇ, ಮತ್ತು ಇವಾಗ ಕೃಷ್ಣ ಬೈರೇಗೌಡರು ರೆವೆನ್ಯೂ ಮಿನಿಸ್ಟ್ರು ಅವರು ಕೂಡ ಅವ್ರದ್ದು ಟೈಮ್ ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ಅವ್ರೊಂದು ಸತಿ ಬರೋದು ನಾನೊಂದು ಸತಿ ಬರೋದು ಬೇಡ, ಯಾಕೆಂದರೆ ಎಲ್ಲರೂ ಕೂತ್ಕೊಳ್ಬೇಕಾಗತ್ತೆ, ಅಧಿಕಾರಿ ವರ್ಗದವರು ಕೂತ್ಕೊಳ್ಬೇಕಾಗತ್ತೆ, ರಾಜ್ಯ ಮಟ್ಟದಲ್ಲೂ ಕೂತ್ಕೊಳ್ಬೇಕಾಗತ್ತೆ, ಅವರೆಲ್ಲರೂ ಕೂತ್ಕೊಂಡು ಒಂದು ಅರ್ಧ ದಿವಸ ಇಲ್ಲ ಒಂದು 3/4 ದಿವಸ ಕೂತ್ಕೊಂಡು ಇದಕ್ಕೊಂದು ಇತಿಶ್ರೀ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಮಾಡಬೇಕಂತ ಇದ್ದೀವಿ. ಅದನ್ನು ಮಾಡ್ತೀವಿ ಇಷ್ಟಕ್ಕೆ ಮಾತ್ರ, ಯಾಕೆಂದರೆ ಸ್ಟಿಲ್ ಇಟ್ ಈಸ್ ಇನ್ ದ ಕೋರ್ಟ್, ಏನು ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಸಡನ್ ಆಗಿ ಏನು ಯಾರು ಹೋಗಿ ಇದೇನು ಮಾಡೋದಿಲ್ಲ. ಮತ್ತು ಯಾರ್ಯಾರು ರಿಜೆಕ್ಟ್ ಆಗಿದೆ ಡಿ ಸಿ ಆಫೀಸಿಂದ ಅವರು ಮತ್ತೆ ಅಪೀಲ್ ಮಾಡೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಇದೆ, ಹೆದರದ್ದು ಬೇಡ, ಧೈರ್ಯವಾಗಿ ಅಪೀಲ್ ಮಾಡಲಿ. ಆ ಭೂಗಳ್ರು ಅಂಥೇಳಿ ಏನು ಒಂದು ಕೇಸ್ಗಳಿದ್ದು ಅದನ್ನು ವಾಪಸ್ ತೊಗೊಂಡಿದ್ದಾರೆ, ಅದಕ್ಕೆ ಆ ಕೇಸ್ಗಳು ಇವಾಗ ಇಲ್ಲ. ಅದಲ್ಲದೆ ಡಿ ಸಿ ಕೋರ್ಟಲ್ಲಿ ಯಾರ್ಯಾರು ಹೋಗಿ ರಿಜೆಕ್ಟ್ ಮಾಡಿದ್ದಾರೆ ಈ ಗ್ರಾಮ ಸಮಿತಿಗೆ ಹಾಕಿ ಅಲ್ಲಿಂದ ಎ ಸಿ ಆಫೀಸು ಅಲ್ಲಿಂದ ಡಿ ಸಿ ಆಫೀಸಿಗೋ, ಮತ್ತು ಡಿ ಸಿ ಆಫೀಸರು ಕಾನೂನು ರೀತಿಯಲ್ಲಿ ಏನು ರಿಜೆಕ್ಟ್ ಮಾಡಿದ್ದಾರೆ,
ಮತ್ತೆ ಅಪೀಲ್ ಮಾಡೋದಕ್ಕೆ ಅವಕಾಶ ಇದೆ. ಅಪೀಲ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಕೋರ್ಟಿನ ವ್ಯವಸ್ಥೆಗೆ ಹೋಗೋದು ಬೇಡ, ಅಷ್ಟಕ್ಕೆ ಬಂದು ನಿಂತಿದೆ. ಇನ್ನು ಉಳ್ಕಿಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಯಾಕಂದರೆ ಇನ್ನೂ ಶುರು ಆಗಿಲ್ಲ. ಅದನ್ನು ಕಾನೂನು ಫಾರೆಸ್ಟ್ ಮಿನಿಸ್ಟ್ರು ಮತ್ತು ರೆವಿನ್ಯೂ ಮಿನಿಸ್ಟ್ರು ಬಿಕಾಸ್ ಅವರಲ್ಲಿ ಇದಿರೋದ್ರಿಂದ ಏನೋ ಅವರವ್ರಲ್ಲೇ ಕಾನ್ಫ್ಲಿಕ್ಟ್ ಇರೋದ್ರಿಂದ ಆ್ಯಸ್ ಫಾರ್ ಆಸ್ ದ ಫಿಸಿಕಲ್ ಲ್ಯಾಂಡ್ ಸಿಚುವೇಶನ್ ಅವ್ರನ್ನು ಕೂಡ ಒಂದ್ಸತಿ ಕರೆದು ಬಿಡೋಣ ಅಂತೇಳಿ ನಾನು ಕರೆದಿದ್ದೀನಿ. ಐ ತಿಂಕ್ ಮುಂದಿನ ದಿನಗಳಲ್ಲಿ ನಾನು ಅದು ಕೊಡ್ತೀನಿ. ಈಗ ಸದ್ಯಕ್ಕೆ ಶರಾವತಿ ಭಾಗದವರಿಗೆ ಸ್ವಲ್ಪ ಒಂದು ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾವು ಅವ್ರ ಪರವಾಗಿ ಹೋರಾಟವನ್ನು ಸರ್ಕಾರದ ವತಿಯಿಂದಲೇ ನಾವು ಜವಾಬ್ದಾರಿಯನ್ನು ತಗೋತೀವಿ. ಶಿವಮೊಗ್ಗ ನಗರದ ಶಾಂತಲಾ ಸ್ಪೇರ್ಕಾಸ್ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಅಧ್ಯಕ್ಷರಾದ ಬಿವಿ ಗೋಪಾಲರೆಡ್ಡಿಯವರು ಉದ್ಘಾಟಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷರಾದ ಜೆಆರ್ ವಾಸುದೇವ್, ಉಪಾಧ್ಯಕ್ಷರಾದ ಬಿ ಗೋಪಿನಾಥ್, ವಸಂತ್ ಹೋಬಳಿದಾರ್, ಜಿ ವಿಜಯ್ ಕುಮಾರ್, ಎಂ ರಾಜು, ಬಿಆರ್ ಸಂತೋಷ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಜಿ ಆರ್ ವಾಸುದೇವ್ ಮತ್ತು ಶ್ರೀ ಎನ್ ಗೋಪಿನಾಥ್ ಅವರು ಸರ್ ಸ್ವಲ್ಪ ಹಿಂದೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಸರ್ ಸ್ಟೇಜ್ ನೇರ ಹೋಗಿ ಸರ್ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಎಲ್ಎಂ ನ್ಯೂಸ್ ಚಾನೆಲ್. ನಮಸ್ಕಾರ.